ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೊತ್ತಲ್ಲ ಸಂತೋಷ್. ಎಸ್, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಜನ ನಿರ್ದೇಶಕರಿದ್ದಾರೆ ಮತ್ತು ನಿರ್ಮಾಣ ಸಂಸ್ಥೆಗಳಿದೆ. ಆ ನಿರ್ಮಾಣ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ಬಹಳ ಹೆಸರು ಮಾಡ್ತಿರೋ ಸಂಸ್ಥೆಯೇ ಹೊಂಬಾಳೆ ಫಿಲಮ್ಸ್. ಹೊಂಬಾಳೆ ಫಿಲಮ್ಸ್ KGF ಸಿನಿಮಾನ ಒಂದು ನಿರ್ಮಾಣ ಮಾಡಿದ ನಂತರ ಹಲವಾರು ಚಿತ್ರಗಳಿಗೆ ಬಂಡವಾಳನ ಹಾಕ್ತಾ ಇದ್ದಾರೆ. ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಒಂದು ತೆಲುಗು ಸಿನಿಮಾಗೆ ಬಂಡವಾಳ ಹಾಕ್ತಾ ಇದ್ದಾರೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಆದರೆ ತೆಲುಗು ಸಿನಿಮಾಗೆ ಬಂಡವಾಳ ಹಾಕಿದ್ದ ಹೊಂಬಾಳೆ ಫಿಲಮ್ಸ್ ಎಷ್ಟೋ ಜನರ ಕಣ್ಣಿಗೆ ಗುರಿಯಾದರು. ಯಾಕಂದರೆ ಕನ್ನಡ ಸಿನಿಮಾ ಮಾಡಿದ ನಂತರ ಇನ್ನೊಂದು ಕನ್ನಡ ಸಿನಿಮಾ ಮಾಡಲಿ ಅನ್ನೋ ಅಭಿಲಾಷೆ ನಮ್ಮವ್ರದ್ದು. ಅದಕ್ಕೋಸ್ಕರ ಎಲ್ಲರೂ ಮಾತಾಡಿದ್ರು, ಆ ಭಾಷೆಯಲ್ಲಿ ಮಾಡ್ತಾ ಇದ್ದೀರಾ, ನಮ್ಮ ಭಾಷೆನ ಮರ್ತೋಗ್ಬಿಟ್ಟಿದ್ದೀರಾ, ಆ ಭಾಷೆಗೆ ಹೋಗ್ತಾ ಇದ್ದೀರಾ ಅಂತ. ಆದರೆ ಅದೆಲ್ಲಕ್ಕೂ ಸರಿಯಾದ ಉತ್ತರವನ್ನು ಈ ಟೈಟಲ್ ಲಾಂಚ್ ಮೂಲಕ ಎಲ್ರಿಗೂ ಹೇಳಿದ್ದಾರೆ. ರಿಚರ್ಡ್ ಆಂಟನಿ ಸಿನಿಮಾದ ಒಂದು ಟೈಟಲ್ ಲಾಂಚ್ ವಿಡಿಯೋನ ನಾವು ಇವಾಗ ನೋಡ್ಕೊಂಬರೋಣ, ಬನ್ನಿ ಹೇಗಿದೆ ಅಂತ. ಈ ಪರಶುರಾಮ ಕ್ವಾಟ್ರಿ ಬಿಸಾಕಿ ಸಮುದ್ರ ರಾಜನ ಕೈ ನೆಲ ಕಿತ್ಕೊಂಡೆ. ಇಲ್ತಿರಿ ಗಟ್ಟು ಕೆಳಗಿನ ನೆಡುವೆಲ್ಲ ಸಮುದ್ರ ರಾಜಂದೆ. ಅವನ ಜಾಗುನ ವಾಪಸ್ ತಗೊಂಬಕ್ ಬಂದದವ. ಕೈಯಮ್ಮನ್ ಭಾಷೆ ಬೇರೆ ಇದ್ದಿತ್ತು ಅವನು. ಬಂದ ಕೂಡಲೇ ಭಾಷೆ ಬಿಸಾಕೇನ ಇಲ್ಲಿಯ ಮೂರು ಬಲಿ ತಗ. ಅರೆ ಒಬ್ಬನ ಕೊಡಲಿಗೆ ಆ ಭಾಷೆ ಹೂವಿನ ಹಾರ ಆಯ್ತು. ವಾಪಸ್ ಬತ್ತ ಕಾಣಿ ಮೂರಲ್ಲಿ ಒಬ್ಬ ವಾಪಸ್ ಬತ್ತ. ನಮ್ಮ ಚಿತ್ರರಾವ್ ಅವರು ಯಾರು ಬೇಕಾದ್ರೂ ಬರ್ಲಿ, ಇವನೊಬ್ಬ ಒಬ್ಬದ್ ಬೇಡ ಮಾರ. ಏ ಕಾಕಿ, ಒಬ್ಬಂದ್ರೆ ಕಾಣುತ್ತೆ. ಇದು ಇದು ಟೈಟಲ್ ಅನ್ಸುತ್ತೆ. ಉಳಿದವರ ಕಣ್ಣದ್ದೇ ಆಸಮ್. ಬಹಳ ಚೆನ್ನಾಗಿದೆ. ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಸಿನಿಮಾದಲ್ಲಿ ಸಮ್ಥಿಂಗ್ ಏನೋ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈ ಟೈಟಲ್ ಲಾಂಚ್ ವಿಡಿಯೋನೇ ಹೀಗೆ ಇರಬೇಕಾದ್ರೆ ಇನ್ನು ಟೀಸರ್ ಹೇಗಿರುತ್ತೆ, ಟ್ರೈಲರ್ ಹೇಗಿರುತ್ತೆ, ಸಿನಿಮಾನೇ ಹೇಗಿರುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ರಿಚರ್ಡ್ ಆಂಟನಿ ಸಿನಿಮಾದ ಟೈಟಲ್ ಲಾಂಚ್ ವಿಡಿಯೋ ಅಂತ. ಇದರ ಒರಿಜಿನಲ್ ವಿಡಿಯೋದ ಒಂದು ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನಮ್ಮ ಕನ್ನಡ ಸಿನಿಮಾಗಳನ್ನ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಲೆವೆಲ್ಗೆ ನಾವು ತೊಗೊಂಡು ಹೋಗಬೇಕು ನಮ್ಮಂಥ ಅಭಿಮಾನಿಗಳು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಂಡಿದ್ದೀನಿ. ಆ್ಯಂಡ್ ಹೊಂಬಾಳೆ ಫಿಲಮ್ಸ್ ಅವರು ಮತ್ತು ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾದ ಒಂದು ಟೈಟಲ್ ಲಾಂಚ್ ವಿಡಿಯೋ ಮೂಲಕ ಎಷ್ಟೋ ಜನಕ್ಕೆ ಸರಿಯಾದ ಉತ್ತರನ ನೀಡಿದ್ದಾರೆ. ಸದ್ಯಕ್ಕೆ ನಾವು ರಕ್ಷಿತ್ ಶೆಟ್ಟಿಯವ್ರಿಗೆ ಹಾಗೂ ಹೊಂಬಾಳೆ ಫಿಲಮ್ಸ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯುತ್ತೆ, ನಮ್ಮಂಥ ಅಭಿಮಾನಿಗಳು ಬೆಳೆಸ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಗೊತ್ತಲ್ಲ, ನಾನು ನಿಮ್ಮ ಪ್ರೀತಿಯ ಸಂತೋಷ್. ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಹರಿಸಿ. ನಿಮ್ಮ ಬೆಂಬಲವೇ ನಮ್ಮ ಹಂಬಲ. ನಮಸ್ಕಾರ.